ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೇಕಪ್ಸ್ ಕನ್ನಡ. ಇವತ್ತು ನಾವು ನೋಡ್ತಾ ಇರೋದು ಸ್ಟೆಲ್ಲಾ ಆಟೋಮೊಬೈಲ್ ಮತ್ತು ಟೆಕೋ ಎಲೆಕ್ಟ್ರಾ ವೆಹಿಕಲ್ಸ್ ಬಗ್ಗೆ. ಬನ್ನಿ ಶುರು ಮಾಡೋಣ. ಇವತ್ತು ನಾವು ನೋಡ್ತಾ ಇರೋದು ಸ್ಟೆಲ್ಲಾ ಎಸ್ ಎ 3000 ವೇರಿಯಂಟ್ ಬಗ್ಗೆ. ಬನ್ನಿ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಂದ ಶುರು ಮಾಡೋಣ. ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಬ್ಯಾಟ್ರಿ ಚಾರ್ಜ್ ಲೆವೆಲ್ ಇಂಡಿಕೇಟರ್. ಬ್ಯಾಟ್ರಿ ಲೆವೆಲ್ ಇಂಡಿಕೇಟ್ರಲ್ಲಿರೋ ಸ್ಪೆಷಾಲಿಟಿ ಏನಂದರೆ 10%ಗೆ ಒಂದು ಎಲ್ ಇಡಿ ಗ್ಲೋ ಆಗುತ್ತೆ. ಸೊ ನಿಮಗೆ ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ ಇನ್ನೂ ಎಷ್ಟು ಪರ್ಸೆಂಟೇಜ್ ಅವೈಲಬಲ್ ಇದೆ ಚಾರ್ಜು ಅಂತ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅದರಿಂದ ಕರೆಕ್ಟಾಗಿ ಗೆಸ್ ಮಾಡ್ಕೊಬೋದು ಇನ್ನೂ ಎಷ್ಟು ದೂರ ನೀವು ಟ್ರಾವೆಲ್ ಮಾಡ್ಬೋದು ಅಂತ. ಸರಿ, ಇದರ ರೈಟ್ ಸೈಡ್ ಹ್ಯಾಂಡಲ್ ಬರಲ್ ಏನೇನಿದೆ ಅಂತ ನೋಡ್ಬಿಡೋಣ. ರೈಡಿಂಗ್ ಮೋಡ್ ಸೆಲೆಕ್ಟ್ ಮಾಡೋದು 1, 2, 3, ಮತ್ತು ರಿವರ್ಸು ಗ್ರೀನ್ ಕಲರು. ಅದ್ರ ಜೊತೆ ಹೆಡ್ಲೈಟು ಸ್ವಿಚ್ಚನ್ನು ಆಫು ಮತ್ತು ಪಾಸ್ ಲೈಟ್. ರೆಡ್ ಕಲರ್ ಸ್ವಿಚ್ ಬಂದುಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೋಸ್ಕರ. ಪಾಸ್ ಲೈಟಿನ ಬ್ರೈಟ್ನೆಸ್ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ. ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಹೈ ಬೀಮ್, ಲೋ ಬೀಮು, ರೈಟ್ ಟರ್ನ್, ಲೆಫ್ಟ್ ಟರ್ನ್ ಇಂಡಿಕೇಟರು, ಅದ್ರ ಜೊತೆ ಹಾರ್ನ್ ಇದೆ. ಈ ಗಾಡಿಯ ಮೋಟ್ರ್ ಬಗ್ಗೆ ನೋಡಿದ್ರೆ ಇದು 250 ವಾಟ್ ಹಬ್ ಮೋಟ್ರ್ ಆಗಿದೆ. ಅದರಿಂದ ಹೆಲ್ಮೆಟ್, DEL, ರಿಜಿಸ್ಟ್ರೇಷನ್, ಇನ್ಸೂರೆನ್ಸ್ ಯಾವುದೂ ಬೇಕಾಗಿಲ್ಲ. ಹಾಗೆ ಈ ಗಾಡಿಯ ಫ್ರಂಟ್ ವೀಲ್ ಬಗ್ಗೆ ನೋಡಿದ್ರೆ ಅಲಾಯ್ ವೀಲ್, ಟ್ಯೂಬ್ಲೆಸ್ ಟೈಯರ್, ಡಿಸ್ಕ್ ಬ್ರೇಕ್ ಜೊತೆ ಬರುತ್ತೆ. ಇದ್ರ ಜೊತೆ ಈ ಮಡ್ಗಾರ್ಡ್ ಮೇಲಿರೋ ಕ್ರೋಮಿಯಂ ಡಿಸೈನು ನೋಡೋದಕ್ಕೆ ಸೂಪರಾಗಿದೆ. ಇಂಡಿಕೇಟರ್ಸ್ ಮತ್ತು ಬ್ರೇಕ್ ಲೈಟ್ ಬಗ್ಗೆ ನೋಡಿದ್ರೆ ನೋಡೋದಕ್ಕೆ ಸಖತ್ ಬ್ರೈಟ್ ಆಗಿದೆ. ಹಾಗೆ ಈ ಗಾಡಿಯ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ 60 ವೋಲ್ಟ್, 32 AH ಇದೆ. ನೀವು ಮೋಡ್ 2 ಅಲ್ಲಿ ಚಲಿಸ್ಬೇಕಾದ್ರೆ 90 ಕಿಲೋಮೀಟ್ರ್ ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಒಂದು ಚಾರ್ಜಲ್ಲಿ. ಈ ಎರಡು ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಒಂದು ಮಿರರ್ ಬಾಕ್ಸು, ಇನ್ನೊಂದು ಚಾರ್ಜರು, ಮ್ಯಾನ್ಯುಲ್ಸ್ ಇದೆ. ಇದು ನೋಡೋದಕ್ಕೆ ಕಾಂಪ್ಯಾಕ್ಟ್ ಆಗಿದೆ. ಹಾಫ್ ಹೆಲ್ಮೆಟ್ ಇಟ್ಕೊಂಡು ಹೋಗ್ಬೋದು, ಬ್ಯಾಟ್ರಿ ಡಿಟ್ಯಾಚ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು. ಸೊ ಇಲ್ಲಿರೋ ಸ್ವಿಚ್ಚು ಇದನ್ನು ಆಫ್ ಮಾಡಿಬಿಟ್ಟು ಕೇಬಲ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಬ್ಯಾಟ್ರಿನ ಲಿಫ್ಟ್ ಮಾಡಿಕೊಂಡು ಮನೆಗೆ ಹೋಗಿ ಕೂಡ ಚಾರ್ಜ್ ಮಾಡ್ಕೊಬೋದು. ಬ್ಯಾಟ್ರಿಯಲ್ಲಿ ಚಾರ್ಜರಿಂದ ಬರೋ ಪೋರ್ಟ್ ಬ್ಯಾಟ್ರಿಯಲ್ಲಿ ಕೂಡ ಕನೆಕ್ಟ್ ಮಾಡ್ಕೊಬೋದು. ಬ್ಯಾಟ್ರಿ ಸೇಫ್ಟಿಗೆ ಕಂಪ್ಲೀಟಾಗಿ ಇನ್ಸುಲೇಟ್ ಆಗಿರೋ ಬ್ಯಾಟ್ರಿ ಸ್ಟೋರೇಜ್ ಸ್ಪೇಸು. ಫ್ರಂಟಲ್ಲಿರೋ ಸ್ಟೋರೇಜ್ ಸ್ಪೇಸ್ ಬಗ್ಗೆ ನೋಡಿದ್ರೆ ಈ ಥರ ಇದೆ. ಮೊಬೈಲು, ವ್ಯಾಲೆಟ್ಟು ಇಟ್ಕೊಬೋದು. ಲೆಗ್ ರೂಮು ಪ್ರಿಟಿ ಡೀಸೆಂಟ್ ಆಗಿದೆ ಅಂತಲೇ ಹೇಳಬೇಕು. ಅದು ಮಾತ್ರ ಅಲ್ಲದೆ ಹಿಂದ್ಗಡೆ ಕೊಟ್ಟಿರೋ ಕ್ಯಾರಿಯರ್ ಸ್ಪೇಸು, ಅಲ್ಲಿ ನಾವೇನಾದರೂ ಮೆಟೀರಿಯಲ್ ಇಟ್ಕೊಂಡು ಎತ್ಕೊಂಡು ಹೋಗ್ಬೋದು. ಕ್ಲಾಸಿಕ್ ಡಿಸೈನ್, ರೆಟ್ರೋ ಸ್ಟೈಲಲ್ಲಿ ಬರೋ ಈ ಗಾಡಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಗಾಡಿಯ DRLs ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅದರಲ್ಲೂ ಈ ಹೆಡ್ಲೈಟ್ ಸುತ್ತ ಇರೋ ಈ ಲೈಟು ಕಲರ್ ಚೇಂಜ್ ಆಗ್ತಾ ಇರುತ್ತೆ. 7 ಕಲರ್ ಬರುತ್ತೆ ಡಿಫ್ರೆಂಟಾಗಿ. ಸೊ ನೋಡೋದಕ್ಕೆ ಚೆನ್ನಾಗಿತ್ತು. ಹೆಡ್ಲೈಟ್ ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಈ ಗಾಡಿಯ ಸೀಟ್ ನೋಡೋದಕ್ಕೆ ಪ್ರೀಮಿಯಂ ಆಗಿದೆ. ಇದರ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಅದ್ರ ಜೊತೆ ಈ ಗಾಡಿಯ ಕಲರು ಆಲ್ಟರ್ ಮಾಡಿದ ಗಾಡಿ ಥರ ನೋಡೋದಕ್ಕೆ ಚೆನ್ನಾಗಿದೆ. ಈಗ ಈ ಗಾಡಿಯ ಟೆಸ್ಟ್ ಡ್ರೈವಿನ ಸಮಯ. ಬನ್ನಿ ಇದರ ಟಾರ್ಕ್ ಚೆಕ್ ಮಾಡೋಣ. ನಾನೀಗ ಮೋಡ್ 1ನಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಓಡೋಣ. ನೀವಿಲ್ಲೇ ನೋಡ್ಬೋದು ಹಂಪ್ ಹೆಂಗಿದೆ ಅಂತ. ಸ್ಲೋಪು ಇದರಲ್ಲೇ ಆರಾಮಾಗಿ ಹೋಗ್ತಾ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಸೂಪರ್ ಟಾರ್ಕ್ ಅಂತ. ಮೋಡ್ 1ನಲ್ಲಿ ಹೇಗೆ ಪರ್ಫಾರ್ಮ್ ಆಗ್ತಾ ಇದೆ ಅಂತ ನೀವೇ ನೋಡಿ. ಈ ಗಾಡಿಯ ವಾರಂಟಿ ಬಗ್ಗೆ ಒಂದ್ಸಲ ನೋಡ್ಬಿಡೋಣ. ಬ್ಯಾಟ್ರಿ 3 ವರ್ಷ ವಾರಂಟಿ ಬರುತ್ತೆ, ಮೋಟರ್ 2 ವರ್ಷ ವಾರಂಟಿ ಬರುತ್ತೆ. ನೀವು ಈ ಶೋರೂಮಲ್ಲಿ ಗಾಡಿ ತೊಗೊಂಡ್ರೆ ಒಂದು ಹೆಲ್ಮೆಟ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಗಾಡಿಯ ಮೋಡ್ 1 ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಬಿಡೋಣ.
ನೋಡಿ ಮೋಡ್ ಒನ್ನಲ್ಲಿ ಈಗ ಪರ್ಫಾರ್ಮ್ ಮಾಡ್ತಾ ಇದೆ. ಮೋಡ್ ಟೂವಲ್ಲಿ ಹೇಗಿದೆ ಅಂತ ನೋಡ್ಬಿಡೋಣ. ನಿಜವಾಗ್ಲೂ ಖುಷಿ ಆಯಿತು ಈ ಗಾಡಿ ಓಡಿಸ್ಬೇಕಾದ್ರೆ. ಇಂಥ ಒಳ್ಳೆ ಪರ್ಫಾರ್ಮೆನ್ಸು ನಾನು ನೋಡಿರಲಿಲ್ಲ. ಹಾಗೆ ಮೋಡ್ ತ್ರೀನೂ ನೋಡ್ಬಿಡೋಣ. ಸೂಪರ್ ಪರ್ಫಾರ್ಮೆನ್ಸ್ ಹೇಳಬೇಕಂದ್ರೆ ನೋಡಿ ಗೇರ್ ಗಾಡಿನೇ ಓವರ್ಟೇಕ್ ಹೊಡಿತಾ ಇದೆ ಹೇಳಿ. ಹಾಗೆ ನಾನು ನಾರ್ಮಲಾಗಿ ಹೇಳೋ ಥರ ಒಂದ್ಸಲ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಇಷ್ಟ ಆದರೆ ತಗೊಳ್ಳಿ. ನಾನು ಓಡಿಸಿದ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ ಇದರ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಹೇಳಬೇಕಂದ್ರೆ. ಈ ಶೋರೂಮಿನ GPS ಲೊಕೇಶನ್, ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾಗಿರೋರು ಯೂಸ್ ಮಾಡ್ಕೊಳ್ಳಿ. ಇಲ್ಲೇ ಪಕ್ಕದಲ್ಲಿರೋರು ಈ ಶಾಪು ಎಲ್ಲಿದೆ ಅಂತ ಇವಾಗಲೇ ತೋರಿಸ್ಕೊಡ್ತೀನಿ ನೋಡಿ. ಇದೇ ಶೋರೂಮು. ಹಾಗೆ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಶೋರೂಮೇ ಕಾಣಿಸ್ಬಿಡುತ್ತೆ. ಹೆಡ್ಲೈಟ್ ಬ್ರೈಟ್ನೆಸ್ ನೋಡಿ ಎಲ್ಲಿವರೆಗೂ ವಿಸಿಬಲ್ ಆಗಿದೆ ಅಂತ. ಹಾಗೆ ಗಾಡಿ ಆಫ್ ಮಾಡ್ಕೊಳ್ಳೋಣ. ಸೂಪರ್ ಆಗಿದೆ ಗಾಡಿ. ಅದು ಇವ್ರು ಹಿಂದೆ ಕೂತಿದ್ರು ನಮ್ಮ ಹಿಂದೆ. ನೈಸ್ ನೈಸ್ ಎಕ್ಸ್ಪೀರಿಯನ್ಸ್ ಬ್ರೋ. ಸ್ಟೆಲ್ಲಾ SA 3000. ಸರ್, ನಿಮ್ಮ ಶೋರೂಮ್ ಎಲ್ಲಿದೆ ಸರ್? ಸರ್, ಚಂದಾಪುರದಲ್ಲೇ ಇದೆ, ಬ್ಯಾಂಗ್ಳೂರು ಅಣೆಕಲ್ ತಾಲೂಕು. ಓಕೆ. ಚಂದಾಪುರದಲ್ಲಿ ಗ್ಯಾಲಕ್ಸಿ ಹೋಟೆಲ್ ಅಂತ ಇದೆ. ಹಾಂ, ಅದೇ ಬಿಲ್ಡಿಂಗ್ ಅಲ್ಲಿ ಇದೆ. ಓಕೆ. ಇದು ವೆಹಿಕಲ್ಗೆ EMI ಫೆಸಿಲಿಟೀಸ್ ಎಲ್ಲ ಹೇಗೆ ಸರ್? ಸರ್, ಇದೆ ಸರ್, EMI ಇದೆ. EMI ಬಂದ್ಬಿಟ್ಟು ನಿಮಗೆ 6 months ಇಂದ ಸ್ಟಾರ್ಟ್ ಆಗಿ 36 months ವರೆಗೂ ಟೆನ್ಯೂರ್ ಇದೆ. ಓಕೆ. ಡೌನ್ ಪೇಮೆಂಟ್ ನೋಡಿದ್ರೆ ನೀವು ಮಿನಿಮಮ್ ಬಂದ್ಬಿಟ್ಟು ನೀವು 15-20% ಕಟ್ಟಿದ್ರೆ ಸಾಕು. ಯಾರೋ ಒಂದೊಂದು ಕೆಲ ಬ್ಯಾಂಕ್ ನಿಮಗೆ 10%ಗೂ ಕೊಡ್ತಾರೆ. ಓಕೆ ಸರ್. ಓಕೆ. ತುಂಬಾ ಈಸಿ ಪ್ರೊಸೆಸಸ್ ಇದೆ. ಜಸ್ಟ್ ನೀವು ಆಧಾರ್, ಪ್ಯಾನ್ ಕಾರ್ಡ್ ಕೊಟ್ರೆ ಸಾಕು. ಓಕೆ ಸರ್. ವಿತಿನ್ 4 hours ಅಲ್ಲಿ ನಿಮಗೆ ಅಪ್ರೂವಲ್ ಕೊಟ್ಬಿಡ್ತಾರೆ. ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಕೊಬೇಕಾ? ಹೌದು ಸರ್, ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಆಸ್ ಪರ್ ಮ್ಯಾಂಡೇಟ್ರಿ ಇದು ಇಲ್ಲ, ಲೋ ಸ್ಪೀಡ್ ಮಾಡಲಿಕ್ಕೆ ಬೇಕಾಗಿಲ್ಲ ಆಸ್ ಪರ್ ಗೌರ್ಮೆಂಟ್ ನಾರ್ಮಲ್ಗೆ. ಬಟ್ ನಾವು ಕಂಪಲ್ಸರಿ ಮಾಡಿ ಕೊಡ್ತಾ ಇದೀವಿ. ಯಾಕಂದ್ರೆ ಏನಾರು ಅನಾಹುತ ಆದ್ರೇನು ವೆಹಿಕಲ್ ಅವ್ರಿಗೆ ಫುಲ್ ಕ್ಲೈಮ್ ಸಿಗತ್ತೆ, ಈವನ್ ಅವ್ರಿಗೂ ಕ್ಲೈಮ್ ಸಿಗತ್ತೆ. ಓಕೆ. ಸೊ ಹಂಗಿಲ್ಲ ಅಂದ್ರೆ ಥರ್ಡ್ ಪಾರ್ಟಿಗೆ ಮಾತ್ರ ಕ್ಲೈಮ್ ಸಿಗತ್ತೆ. ಓಕೆ. ಓಕೆ. ಅದರಿಂದ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಫ್ಕೊಟ್ ಓಕೆಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ಓಕೆ ಸರ್. ನಿಮಗೋಸ್ಕರ ನಾನು ಅವ್ರ ಹತ್ರ ಸ್ಪೆಷಲಾಗಿ ಕೇಳಿಕೊಂಡೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ಒಂದು ಆಫರ್ ಮಾಡಿಕೊಡಿ ಅಂತ ಕೇಳಿ. ನೀವೇನೆ ಸರ್, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಸರ್. ಖಂಡಿತ ಮಾಡಿಕೊಡ್ತೀವಿ. ಬರೋರಿಗೆ ಹೇಳಲಿಕ್ಕೆ ಸಬ್ಸ್ಕ್ರಿಪ್ಷನ್ ತೋರ್ಸಕ್ಕೆ. ಶೋರ್ ಸರ್, ತೋರ್ಸಕ್ಕೆ ಹೇಳ್ತೀನಿ. ತೋರಿಸಿದ್ರೆ ಅವ್ರಿಗೆ ನಾವು ಮಾಡಿಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ಕೇಳಿದ್ರಲ್ಲ, ಇದು ನಮ್ಮ ಚಾನಲ್ ಸ್ಪೆಷಾಲಿಟಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಇವಾಗನೇ ಆಗಿಬಿಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು Kcops ಕನ್ನಡ. ಬಾಯ್.